ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಂತ ಪಂದ್ಯ ಬಹಳನೇ ರೋಚಕವಾಗಿತ್ತು. ಕೊನೆಗೆ ರಾಜಸ್ಥಾನ್ ರಾಯಲ್ಸ್ 15 ರನ್ಗಳಿಂದ ಈ ಪಂದ್ಯವನ್ನ ಗೆದ್ದುಕೊತಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ಅವರು ಆರಂಭದಿಂದಲೇ ತುಂಬಾನೇ ಒಳ್ಳೆ ಆಟವನ್ನ ಆಡ್ತಾರೆ. ಜಾಸ್ ಬಟ್ಲರ್ ಹಾಗೂ ದೇವದತ್ ಪಡಿಕಲ್ ಇವರಿಗೆ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾರೆ. 155 ಆಗೋವರೆಗೂ ರಾಜಸ್ಥಾನ್ ರಾಯಲ್ಸ್ ಒಂದೇ ಒಂದು ವಿಕೆಟ್ ಅನ್ನು ಕೂಡ ಕಳ್ಕೊಂಡಿರಲಿಲ್ಲ. ಜಾಸ್ ಬಟ್ಲರ್ ನಿನ್ನೆ ಪಂದ್ಯದಲ್ಲಿ 65 ಬಾಲ್ಗೆ 116 ರನ್ಗಳನ್ನ ಗಳಿಸ್ತಾರೆ. ಹೌದು, ಇದೇ ಸೀಸನ್ ನಲ್ಲಿ ಈವರೆಗೂ 7 ಪಂದ್ಯಗಳಲ್ಲಿ ಜಾಸ್ ಬಟ್ಲರ್ 3 ಬಾರಿ ಸೆಂಚುರಿಯನ್ನ ಗಳಿಸಾಗಿದೆ. ನಿನ್ನೆ ಬಟ್ಲರ್ ಇನ್ನಿಂಗ್ಸ್ ನಲ್ಲಿ 9 ಬೌಂಡರಿ ಹಾಗೂ 9 ಸಿಕ್ಸರ್ ಗಳಿತ್ತು. ಅದನ್ನ ಬಿಟ್ರೆ ಪಡಿಕಲ್ 35 ಬಾಲ್ಗೆ 54 ರನ್ನನ್ನು ಗಳಿಸಿದ್ರೆ ಸಂಜು ಸ್ಯಾಮ್ಸನ್ 19 ಬಾಲ್ಗೆ 46 ರನ್ನನ್ನು ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಇನ್ನು 223 ರನ್ಗಳ ದೊಡ್ಡ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಕ್ಕೆ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತೆ. ಪೃಥ್ವಿ ಶಾ 37 ರನ್ನನ್ನು ಗಳಿಸಿದ್ರೆ ಡೇವಿಡ್ ವಾರ್ನರ್ 28 ರನ್ನನ್ನು ಗಳಿಸ್ತಾರೆ. ಕ್ಯಾಪ್ಟನ್ ರಿಷಭ್ ಪಂತ್ 44 ರನ್ನನ್ನು ಗಳಿಸಿದ್ರೆ ಲಲಿತ್ ಯಾದವ್ ಕೊನೆಗೆ 37 ರನ್ನನ್ನು ಗಳಿಸ್ತಾರೆ. ಇನ್ನು ವೆಸ್ಟ್ ಇಂಡೀಸ್ನ ರೋಮನ್ ಪೋವಲ್ ಅಂತೂ ಕಡೆ ಓವರ್ನಲ್ಲಿ ಪಂದ್ಯವನ್ನು ಗೆಲ್ಲಿಸೋ ಹಂತಕ್ಕೆ ತಂದು ನಿಲ್ಲಿಸಿದ್ರು. ಕೊನೆ ಓವರ್ನಲ್ಲಿ ಗೆಲ್ಲೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 36 ರನ್ಗಳ ಅವಶ್ಯಕತೆ ಇದ್ದಾಗ ರೋಮನ್ ಪೋವಲ್ ಮೊದಲ 3 ಬಾಲ್ಗಳಲ್ಲಿ 3 ಸಿಕ್ಸರ್ಗಳನ್ನು ಹೊಡೆದಿದ್ರು. ರಾಜಸ್ಥಾನದ ಎಲ್ಲಾ ಆಟಗಾರರು ಕೂಡ ತುಂಬಾನೇ ಭಯ ಬಿದ್ದಿದ್ರು ಅಂತ ಹೇಳ್ಬೋದು. ಆದರೆ ಕೊನೆ 3 ಬಾಲ್ನಲ್ಲಿ ಒಬೆಡ್ ಮೆಕ್ಕಾಯ್ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರಿಂದ ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯವನ್ನ ಕೊನೆಗೆ 15 ರನ್ಗಳಿಂದ ಗೆದ್ಕೋತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗೆ 207 ರನ್ನನ್ನು ಗಳಿಸಿ 8 ವಿಕೆಟ್ ಅನ್ನು ಕಳ್ಕೋತಾರೆ.